ಸರಿ, ನಿಮ್ಮಿಷ್ಟ. ರಾಮ್, ಒಂದ್ ನಿಮಿಷ ಕೆಳಗೆ ಕೂತ್ಕೊಳ್ಳಿ. ಯಾಕ್ ಜನನಿ ಅವ್ರೆ, ಏನಾಯ್ತು? ಇರಿ, ಒಂದ್ ನಿಮಿಷ ಹೇಳ್ತೀನಿ, ಅಲ್ಲಿಗೆ ಹೋಗೋಣ. ಸರ್, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಪುರುಷೋತ್ತಮ್ ಸರ್ ಅವಾಗ್ಲಿಂದ ನಿಮ್ಮನ್ನು ಹುಡುಕ್ತಿದ್ರು, ಬೇಗ ಹೋಗಿ ನೋಡಿ. ಈಗ ಹೇಳಿ, ಈಗ್ಲಾದ್ರೂ ಹೇಳಿ, ಯಾಕೆ ಕೆಳಗಡೆ ಕುರಿದಕ್ಕೆ ಹೇಳಿದ್ದು? ಆ ನಮ್ ಪ್ರಣವ್ ಇದಾನಲ್ಲ, ಅವ್ ನಮ್ಮಿಬ್ರು ಒಟ್ಟಿಗೆ ನೋಡಿದ್ರೆ ನಂಗೆ ತುಂಬಾ ರೇಗಿಸ್ತಾನೆ. ಬನ್ನಿ, ನಾವಿಬ್ರು ರೂಮ್ ಅಲ್ಲಿ ಹೋಗಿ ಮಾತಾಡೋಣ. ಅಯ್ಯೋ, ಇಲ್ಲೇ ಮಾತಾಡೋಣ ಅಂತ ಇದ್ರೆ ಬನ್ನಿ ನೀವು. ಅಲ್ಲ ಜನನಿ ಅವ್ರೆ, ಜನನಿ ಅವ್ರೆ, ನಾನೀಗ ನಿಮ್ ಮೇಲೆ ಅನುಮಾನ. ರಾಮ್, ನನ್ ಮೇಲೆ ಅನುಮಾನನ? ಯಾಕೆ ರಾಮ್? ಅನುಮಾನ ಅಂದ್ರೆ ನೋಡಿ, ಒಂದೊಂದ್ಸಲ ನೀವು ನನ್ನ ತುಂಬಾ ಪ್ರೀತಿಸೋ ಹಾಗೆ ಮಾತಾಡ್ತೀರಾ, ಆದ್ರೆ ಇದೇ ಪ್ರೀತಿ ಫೋನ್ ಮಾಡಿದಾಗ ಅಥವಾ ಭೇಟಿ ಮಾಡೋಣ ಅಂದಾಗ ಇರಲ್ಲ, ಯಾಕೆ? ರಾಮ್, ಅದು ಏನಿಲ್ಲ ರಾಮ್, ನಾನ್ ಹೆಣ್ಣಲ್ವಾ, ನನ್ ನಾಚಿಕೆ ಆಗಲ್ವಾ ಹೇಳಿ? ನೀವ್ ಅದನ್ನ ಅರ್ಥ ಮಾಡ್ಕೋಬೇಕಪ್ಪ. ಹೌದು, ಒಪ್ಕೋತೀನಿ, ಬಟ್ ನಮ್ಮಿಬ್ರು ಎಂಗೇಜ್ಮೆಂಟ್ ಆದ್ಮೇಲೆ ನಾವ್ ತುಂಬಾ ಟೈಮ್ ಮಿಸ್ ಮಾಡ್ಕೊಂಡಿದೀವಿ. ಜನನಿ ಅವ್ರೆ, ಇದು ತುಂಬಾ ಖುಷಿ ಪಡ್ಬೇಕಾಗಿರೋ ದಿನಗಳಲ್ವಾ ಇವು? ಹಾ ಹೌದು. ರಾಮ್, ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಹೇಗೆ? ಬನ್ನಿ ಒಳಗಡೆ ಹೋಗೋಣ. ಸಾರಿ, ಬನ್ನಿ. ಹಾ ಬನ್ನಿ, ಬನ್ನಿ. ಮತ್ತೆ ಜನನಿ ಅವರೇ, ಏನ್ ಸಮಾಚಾರ ಹೇಳಿ? ಆಗ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಅದನ್ನೇ ಮುಂದುವರಿಸಿ. ಏನಿಲ್ಲ, ನಾಳೆ ಮದ್ವೆ ಆದ್ಮೇಲೆ ಖಂಡಿತ ನಾನ್ ನಿಮ್ನ ಮಿಸ್ ಮಾಡ್ಕೊಳಲ್ಲ. ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ. ಹಾಗಾದ್ರೆ ನಿಮ್ ಪೇಷಂಟ್ಸ್ ಕಥೆ ನೋಡಿ, ದೇಹಕ್ಕೆ ಜ್ವರ ಬಂದ್ರೆ 100 ಜನ ಡಾಕ್ಟರ್ ಸಿಗ್ತಾರೆ, ಆದ್ರೆ ಪ್ರೇಮ ಜ್ವರ ಬಂದಾಗ ಹೆಂಡತಿ ಆದ್ರೂ ಪಕ್ಕದಲ್ಲಿರ್ಬೇಕು ತಾನೆ? ಅಬ್ಬಬ್ಬಬ್ಬಬ್ಬ, ಡಾಕ್ಟರ್ ಮಾತಾಡಿದ್ರು ಇಂಜೆಕ್ಷನ್ ಕೊಟ್ಟಾಗಿರುತ್ತಲ್ವಾ? ಯಾಕೆ, ನನ್ ಮಾತಿಂದ ನಿಮ್ಗೇನಾದ್ರೂ ನೋವಾಯ್ತಾ? ಇಲ್ಲ ಬಿಡಿ, ಧೈರ್ಯ ಅನ್ನೋ ಇಂಜೆಕ್ಷನ್ ಕೊಟ್ಟಿದ್ದೀರಾ, ನೋವಾಗಲ್ಲ, ಖುಷಿ ಆಗ್ತಿದೆ. ಶರ್ಮಾ ಮೇಡಮ್, ಇಲ್ಲಿದ್ದೀರಾ? ಇವತ್ತಿದೆ ನಿನಗ್ ಹಬ್ಬ. ನಿನ್ನೆ ವಿರಾಟ್ನ ಜನನಿನ ಕೂಡ ಹಾಕಿ ಎಲ್ರಿಗೂ ತೋರ್ಸೋ ಪ್ಲಾನ್ ಮಾಡಿದ್ರಿ, ಈಗ ನಾನ್ ಅದೇ ಕೆಲ್ಸ ಮಾಡ್ತೀನಿ. ಈಗ ಮನೆಯವ್ರನ್ನೆಲ್ಲ ಇಲ್ಲಕ್ ಕರ್ಸಿದ್ರೆ ಒರಿಜಿನಲ್ ಜನನಿ ಯಾರು ಮತ್ತೆ ರಾಮ್ನ ಮದ್ವೆ ಆಗ್ತೀನಿ ಅಂತ ಬಂದಿರೋ ಡುಪ್ಲಿಕೇಟ್ ಜನನಿ ಯಾರು ಅಂತ ಗೊತ್ತಾಗತ್ತೆ.
ಸರ್ವಶಕ್ತಿ ಸ್ವರೂಪಿನಿ, ಮನೆಯಲ್ಲಿ ಯಾರು ಇಲ್ದೇರೋ ಹಾಗೆ ಕಾಣುತ್ತೆ. ನಿನ್ನ ಕೆಲಸ ಬೇಗ ಮುಗಿಸ್ಕೊಂಬ. ಹುಲಿ ತರ ಮುಂದೆ ಹೋಗ್ಬೇಕಾದವನು ನರಿ ತರ ಸಂಚ್ ಮಾಡಿ ಹೊರಗ್ ನಿಂತಿದ್ಯಾ? ನಿನ್ನ ಆಟ, ನಿನ್ನ ಶಕ್ತಿ ಎಲ್ಲ ಈ ಅಷ್ಟವಕ್ರನ ಮುಂದೆ ಏನು ನಡೆಯೋದಿಲ್ಲ. ಅಯ್ಯಯ್ಯೋ, ಕಳ್ಸ ಬಿದ್ದೋಯ್ತಲ್ಲ. ನಾನು ಬದುಕಿರೋವರೆಗೂ ಆ ನಾಗಮಣಿ ನಿನ್ ಕೈಗೆ ಯಾವತ್ತು ಸಿಗೋದಕ್ ಬಿಡೋದಿಲ್ಲ. ಏ ಅಷ್ಟಾವಕ್ರ, ನಿನ್ನ ವಕ್ರ ಬುದ್ಧಿ ತೋರಿಸ್ತಿದ್ಯಾ? ಎಲ್ಲಿದ್ಯಾ, ಎಲ್ಲಿದ್ಯಾ ನೀನು? ಯಕಶಿತ್ ಹುಳುಗಳ, ನಾಯಿಗೆ ಹೆದರಿ ಪೊದೆ ಸೇರೋ ಜಾತಿ, ಬೆಕ್ಕಗೆ ಹೆದರಿ ಬಿಲ ಸೇರೋ ಜಾತಿ, ಹಾರ್ತಿರೋ ಹದ್ದು ನೋಡಿ ಹುತ್ತ ಸೇರೋ ಜಾತಿಯವ್ರು ನೀವು. ಈ ಮಹಾನ್ ಮಾಂತ್ರಿಕನ ನೋಡಿ ನಗ್ತೀರ? ನಿಮ್ಮ ಕತೆ ಮುಗೀತು. ನಿಜವಾಗ್ಲೂ ನನಗೆ ಧೈರ್ಯ ಕೊಟ್ಟಿರೋದು ನೀವು ಜನನಿ ಅವರ. ಸ್ವಾರ್ಥ ಅಂದ್ರೆ ಏನು? ನನ್ನದು ನನಗೆ ಸೇರ್ಬೇಕು, ನನ್ನದು ಅನ್ನೋದ್ರಲ್ಲಿ ಎಷ್ಟು ಸಂತೋಷ ಇದೆ ಅಂತ ಅರ್ಥ ಮಾಡಿಸಿದ್ದೆ ನೀವು. ಥ್ಯಾಂಕ್ಸ್ ಫಾರ್ ದಟ್. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀರಾ ರಾಮ್? ನಿಮಗೆ ಗೊತ್ತಿಲ್ಲ ಜನನಿ ಅವರ, ಆ ವಿರಾಟ್ ನನಗೆ ಎಷ್ಟೆಲ್ಲ ತಲೆಗೆಡಿಸಿದನ್ ಗೊತ್ತಾ? ನಾನೊಂದು ವಿಷಯ ಹೇಳ್ತೀನಿ, ನೀವು ತಪ್ಪಾಗಿ ತಿಳ್ಕೋಬಾರ್ದು. ಹೇಳಿ. ಇವತ್ ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮನ್ನ ವಿರಾಟ್ನ ಪರೀಕ್ಷೆ ಮಾಡೋದಕ್ಕೆ. ಅಕಸ್ಮಾತ್ ವಿರಾಟ್ ಹೇಳಿದ್ದೇನಾದ್ರೂ ನಿಜ ಆಗಿದ್ರೆ ನಾನು ಎಂಥ ನಿರ್ಧಾರ ಬೇಕಾದ್ರೂ ತಗೊಳ್ತಾ ಇದ್ದೆ. ನಿರ್ಧಾರ ಅಂದ್ರೆ ನೀವೇ ಮದ್ವೆನೇ ಆಗ್ತಿರ್ಲಿಲ್ವಾ? ರಾಮ್, ನೀವೇನೋ ನಿರ್ಧಾರ ಮಾಡ್ತಿದ್ರಿ, ಆದ್ರೆ ನನ್ನ ಲೈಫ್ ಏನಾಗ್ಬೇಕಾಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರ? ರಾಮ್, ಸತ್ಯ ಹೇಳ್ತೀನಿ, ನೀವಿಲ್ದೆ ನಾನು ಬದುಕ್ತಾನೆ ಇರ್ಲಿಲ್ಲ. ರಾಮ್, ನನಗೆ ನೀವು ಮುಖ್ಯ. ಆ ವಿರಾಟ್ ತಲೆ ಹರಟೆ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರ್ತಾನೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ನ ದೂರ ಮಾಡಬೇಡಿ ರಾಮ್, ಪ್ಲೀಸ್. ಜನನಿ ಅವರ,
ಬನ್ನಿ, ನಾನ್ ನಿಮ್ಗೇನೋ ತೋರಿಸ್ತೀನಿ. ದೇವಸೇನಾ, ಏನ್ ವಿಷಯ? ಯಾಕೆ ಎಲ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಆಂಟಿ ಹೇಳ್ತೀನಿ, ಒಂದ್ ನಿಮಿಷ. ಅಯ್ಯೋ, ಯಾರೋ ಬಂದ್ಬಿಟ್ರು. ನಂಗನ್ಸುತ್ತೆ ದೇವಸೇನಾನೆ. ಅಯ್ಯೋ ರಾಮ್, ದೇವಸೇನೋ ನಿನ್ನ ಸುಮ್ಮನೆ ಬಿಡಲ್ಲ. ಆಲ್ರೆಡಿ ಯಾರೋ ಬಂದ್ರು ಅನ್ಸುತ್ತೆ, ಇರಿ ನಾನು ಹೋಗಿ ನೋಡ್ತೀನಿ. ರಾಮ್ ರಾಮ್ ಬೇಡ, ಬೇಕು ಅಂತಾನೆ ಡಿಸ್ಟರ್ಬ್ ಮಾಡಕ್ ಬಂದಿರ್ತಾರೆ, ಬೇಡ. ಇರ್ಲಿ ಬಿಡಿ, ನಾವ್ ಇನ್ನೂ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತೀನಿ, ಅದ್ರಲ್ಲಿ ಏನಿದೆ? ಬೇಡ ರಾಮ್, ನನ್ ಮಾತು ಕೇಳಿ.
ಜನನಿನ ಅಲ್ಲ, ನೀವು ಹೊರಗಡೆಯಿಂದ ಹೇಗೆ ಮಾತಾಡ್ತಿದ್ರ? ನೀವಿಲ್ಲೇ ಇದ್ದೀರಲ್ಲ. ಅದು ಅದ್ ನನ್ ವಾಯ್ಸ್ ಅಲ್ಲ ರಾಮ್, ದೇವಸೇನಾ ಅಕ್ಕ ವಾಯ್ಸ್. ದೇವಸೇನಾನ? ಮತ್ತೆ ನಿಮ್ ವಾಯ್ಸ್ ಕೇಳಿದಾಗ ಆಯ್ತು? ಅದು ಅಕ್ಕನ್ಗೆ ನನ್ನ ಮಿಮಿಕ್ರಿ ಮಾಡ್ಬೇಕು ಅಂತ ತುಂಬಾ ಇಷ್ಟ, ಅದಕ್ಕೆ ನಮ್ಮಿಬ್ರು ರೇಗ್ಸೋದಕ್ಕೆ ಹೀಗೆ ಮಾಡ್ತಾನೆ ಇರ್ತಾಳೆ. ಬೇಕಾದ್ರೆ ನಾನ್ ನಿಮ್ ಹಾಗೆ ಮಾತಾಡ್ಲಾ? ನನ್ನ ವಾಯ್ಸ್ ಇರಿ. ಐ ಲವ್ ಯು ಜನನಿ. ಓ ಗಾಡ್, ಅನ್ಬಿಲೀವಬಲ್. ಹೇಗ್ ಸಾಧ್ಯ? ಕೇಳಿಸ್ತಾ ಇಲ್ವಾ? ಆಗ್ಲಿಂದ ಬಾಗಿಲು ತಡ್ತಾ ಇದ್ದೀನಿ, ಬಾಗಿಲು ತೆಗೀರಿ. ಹೇ ನೋಡಿದ್ರ, ಸರ್ಪ್ರೈಸ್ ಅಂತ ನಾನ್ ನಿಮ್ಗೆ ಹೇಳಿಲ್ವಾ? ಇವಾಗ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ನೀವೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ, ನಾನು ಒಂದ್ ಕಡೆ ಬಚ್ಚಿಟ್ಕೊಳ್ತೀನಿ. ಅವ್ರ ಒಳಗಡೆ ಬಂದ ತಕ್ಷಣ ನಾವಿರೋದ್ ಗೊತ್ತಾಗ್ಬಾರ್ದು. ಅಯ್ಯೋ, ಇದು ನನ್ನ ಅಕ್ಕನ ಮಧ್ಯ ಇರೋ ಆಟ ಅದು. ಪ್ಲೀಸ್ ರಾಮ್, ನನ್ ಮಾತ್ ಕೇಳಿ, ನನಗೋಸ್ಕರ, ಇಲ್ಲಾಂದ್ರೆ ನಾನು ಸೋತ್ ಹೋಗ್ಬಿಡ್ತೀನಿ. ಸರಿ ಆಯ್ತು, ಈಗ ಏನ್ ಮಾಡ್ಬೇಕು? ನೀವ್ ಬಚ್ಚಿಟ್ಕೋಬೇಕು, ಬನ್ನಿ ಇಲ್ಲೇ ಇರಿ, ನಾನು ಹೇಳೋವರೆಗೂ ಬರಬೇಡಿ. ದೇವಸೇನಾ, ಏನಮ್ಮ ಇದು, ಸುಮ್ ಸುಮ್ನೆ ಯಾಕೆ ಬಾಗಿಲು ಬಡಿತಿದ್ಯಾ? ಆಂಟಿ, ಒಂದ್ ಸರ್ಪ್ರೈಸ್ ಇದೆ, ಸ್ವಲ್ಪ ವೇಟ್ ಮಾಡಿ. ಆಂಟಿ, ಸರ್ಪ್ರೈಸ್ ಏನು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಂಟಿ, ನಿಮಗ್ ಒಳಗಡೆ ಮಾತಾಡೋ ಧ್ವನಿ ಕೇಳಿಸ್ತಲ್ವಾ? ಮದ್ವೆ ಮನೆ ಇದು, ಎಲ್ಲೋ ಮಾತಾಡಿರ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಆದ್ರೆ ನಿಮ್ಗೆ ಇಲ್ಲಿ ಮಾತಾಡಿರೋ ಧ್ವನಿ ಕೇಳಿಸ್ತಲ್ಲ ಆಂಟಿ. ಇರ್ಲಿ ಬಿಡು, ಈ ಜನನಿ ರೂಮ್ ತಾನೆ. ಯಾರಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಅದ್ ಹಾಗಲ್ಲ ಆಂಟಿ. ಯಾವಾಗ್ಲೂ ಹೀಗೆ ಹೋಗಿ ಕೆಲ್ಸ ನೋಡು. ಯಾಕೀಗ ನಿಂತ್ಕೊಂಡಿದ್ದೀರಾ? ಮೇಡಮ್, ನನ್ನ ಹಾಗೆ ಇನ್ನೊಬ್ಳಿದಾಳಲ್ಲ, ಅವಳ ಅಕ್ಕ ಇಲ್ಲಿ ನೋಡುದ್ಲಂತೆ. ಅದಕ್ಕೆ ನಾವೆಲ್ಲರೂ ಅವಳನ್ನ ಹುಡುಕ್ತಾ ಇದ್ವಿ, ಆದ್ರೆ ಅವಳು ಎಲ್ಲೂ ಸಿಗ್ಲಿಲ್ಲ ಮೇಡಮ್. ಓ ಹೌದಾ ದೇವಸೇನಾ? ಅವಳನ್ನ ನಿನ್ ಹಿಡ್ಕೊಳ್ಳಿಲ್ವಾ? ಸಿಗ್ಬಹುದು, ಎಲ್ಲಾರು ಸರಿಯಾಗಿ ಹುಡುಕಿ, ನಾನು ಹೋಗಿ ಹುಡುಕ್ತೀನಿ. ಆಯ್ತಾ? ಇದೆಲ್ಲ ಶರ್ಬಾದೆ ಕೆಲ್ಸ ಅಂತ ನಾನ್ ಹೇಗ್ ಹೇಳಿ? ಇಲ್ಲಿ ಧ್ವನಿ ಬಂದಿದೆ, ಆದ್ರೂ ರಾಮ್ ಇಲ್ಲಿಲ್ಲ ಅಂತಂದ್ರೆ ಅವ್ನ್ ಎಲ್ಲ ಹೋಗಿರ್ಬೋದು? ಇವ್ರಿಗ್ ಹೇಗ್ ಅರ್ಥ ಮಾಡಿಸ್ಲಿ? Thank you.
ಹಾ.